ನಮ್ಮ ಇಡೀ ರಾಜ್ಯ, ಇಡೀ ದೇಶಕ್ಕೆ ಹಿಜಾಬು, ಕೇಸರಿ ಶಾಲು, ಅದೇ ರೀತಿಯಾಗಿ ಪಠ್ಯ ಪರಿಷ್ಕರಣೆ, ಇದೆಲ್ಲದರ ಬಗ್ಗೆ ಏನಾದರೂ ಕೇಳಿದ್ಯಾ? ಆದರೆ ನಮ್ಮ ರಾಜ್ಯವನ್ನು ಹೊರತುಪಡಿಸಿ ಬೇರೆ ಯಾವುದೇ ರಾಜ್ಯದ ವ್ಯಕ್ತಿಗಳು ತಿರುಗಿ ನೋಡುವಂಥದ್ದು ಕರ್ನಾಟಕದ ಕಡೆಗೆ. ಆದರೆ ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ, ಅವರ ಸಮಸ್ಯೆಗಳೇನು, ಅದೇ ರೀತಿಯಾಗಿ ಶಾಲಾ ಕಾಲೇಜುಗಳು ಸರಿಯಾಗಿದ್ದಾವ, ಶಾಲೆಗಳ ಸ್ಥಿತಿಗತಿ ಏನಿದೆ, ಶಾಲೆಗಳಿಗೆ ಯಾವ ಬಣ್ಣ ಬಳಿಬೇಕು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ ನಮ್ಮಲ್ಲಿ ರಾಜಕಾರಣ ನಡೆದು ಹೋಯಿತು, ಪರ ವಿರೋಧದ ಚರ್ಚೆ ನಡೆದು ಹೋಯಿತು, ಪಠ್ಯ ಪುಸ್ತಕಕ್ಕೆ ಸಮರನೇ ನಡೆದು ಹೋಯಿತು. ಆದರೆ ಅದೇ ರೀತಿಯಾಗಿ ಹಿಜಾಬು ಮತ್ತು ಕೇಸರಿ ಶಾಲ್ಗೆ ಒಂದು ಸಂಘರ್ಷನೇ ನಡೆದು ಹೋಯಿತು. ವಿದ್ಯಾರ್ಥಿಗಳ ಭವಿಷ್ಯವನ್ನು ಇದ್ಯಾವುದಾದ್ರೂ ರೂಪಿಸುತ್ತ ಅನ್ನುವಂತಹ ಪ್ರಶ್ನೆ ಬಂದಾಗ ಯಾವುದೂ ಕೂಡ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸೋದಿಲ್ಲ, ಬದಲಾಗಿ ಅದು ವಿದ್ಯಾರ್ಥಿಗಳ ಇಡೀ ಜೀವನನೇ ಹಾಳು ಮಾಡುವಂತಹ ಒಂದು ಕೆಲಸವನ್ನು ಮಾಡಿತ್ತು. ಅನೇಕ ತಲೆಮಾರುಗಳ ವಿದ್ಯಾರ್ಥಿಗಳೇ ಹಾಳಾಗಿ ಹೋದರು. ಆದರೆ ವಿದ್ಯಾರ್ಥಿಗಳ ಸಮಸ್ಯೆ ಏನಪ್ಪ, ಶಾಲಾ ಕಾಲೇಜುಗಳು ಯಾವ ರೀತಿಯಾಗಿದ್ದಾವಪ್ಪ, ಸ್ಕೂಲ್ಗಳ ಸ್ಥಿತಿಗತಿ ಏನಿದೆ, ಶಿಕ್ಷಕರಿದ್ದಾರ, ಮಕ್ಕಳಿಗೆ ಸರಿಯಾಗಿ ಪಠ್ಯ ಸಿಗ್ತಾ ಇದೆಯಾ, ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ಯಾರೂ ಕೂಡ ಬೀದಿಗೆ ಬರಲಿಲ್ಲ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಯಾವಾಗ ನಮ್ಮ ಮೇಲೆ ದೌರ್ಜನ್ಯ ನಡೀತಾ ಇದೆ, ಟಾಯ್ಲೆಟ್ ಕ್ಲೀನ್ ಮಾಡಲಿಕ್ಕೆ ಹಚ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿಗಳಿಗೆ ಕಕ್ಕಸದ ಒಂದು ಗುಂಡಿಯನ್ನು ಕ್ಲೀನ್ ಮಾಡಲಿಕ್ಕೆ ಅದರಲ್ಲಿ ಇಳಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರಾದರೂ ಒಬ್ಬರು ಬೀದಿಗಿಳಿದು ಈ ಸಂಘರ್ಷ ಮಾಡುವಂತಹ ಕೆಲಸವನ್ನು ಮಾಡಿದ್ರೆ ಆ ರಾಜಕೀಯ ಪಕ್ಷಗಳು ಯಾವುದಾದ್ರೂ ಒಂದು ಬೀದಿಯಲ್ಲಿ ಕಾಣ್ತಾ? ಯಾವುದು ಕೂಡ ಕಾಣಲಿಲ್ಲ. ವಿದ್ಯಾರ್ಥಿಗಳು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಮೊದಲು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಇವತ್ತು TV5 ಬಿತ್ತರಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. 5 ವರ್ಷಗಳಿಂದ 1 PU ಕಾಲೇಜಿಗೆ ಈವರೆಗೆ ಉದ್ಘಾಟನಾ ಭಾಗ್ಯ ಸಿಕ್ಕಿಲ್ಲ. ಶಾಲೆಯ ಕಟ್ಟಡ ನಿರ್ಮಾಣ ಆಯಿತು, ಆದರೆ ಶಾಲೆಯ ಕಟ್ಟಡ ನಿರ್ಮಾಣ ಆದರೂ ಕೂಡ ವಿದ್ಯಾರ್ಥಿಗಳ ಬಳಕೆಗೆ ಮಾತ್ರ ಆ ಕಾಲೇಜು ಸಿಕ್ಕಿಲ್ಲ. ಅಧಿಕಾರಿಗಳು ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಇವತ್ತು ಯಾವುದೇ ಒಂದು ರಾಜಕೀಯ ಪಕ್ಷ, ಯಾವುದೇ ಒಬ್ಬ ಹೋರಾಟಗಾರ ಕೂಡ ಬೀದಿಯಲ್ಲಿಲ್ಲ. ಯಾಕಿಲ್ಲ? ಬೇಕಿಲ್ಲ, ಅದರಿಂದ ವೋಟ್ ಸಿಗೋದಿಲ್ಲ ರೀ ಜನರಿಗೆ. ಬಾಗಲಕೋಟೆಯ ಭಗವತಿ ಗ್ರಾಮದ ಸರ್ಕಾರಿ ಸ್ವತಂತ್ರ PU ಕಾಲೇಜು, ಆ PU ಕಾಲೇಜನ್ನು ಕಟ್ಟಡವನ್ನು ಕಟ್ಟಿ ಇದೀಗ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಾಡಾಗಿದೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇದೀಗ ಅನೈತಿಕ ಚಟುವಟಿಕೆಗಳ ಒಂದು ತಾಣ. 2007 ಆರಂಭ ಆಗಿ 2017-18 ಕಾಮಗಾರಿ ಪೂರ್ಣಗೊಳ್ಳುತ್ತೆ. 2017-18 ಪೂರ್ಣಗೊಂಡರೂ ಕೂಡ ವಿದ್ಯಾರ್ಥಿಗಳಿಗೆ ಈವರೆಗೆ ಸಿಗಲಿಲ್ಲ. ಯಾಕೆ ಸಿಗಲಿಲ್ಲಪ್ಪ ಅಂತ ಯಾರೊಬ್ಬರೂ ಕೂಡ ಪ್ರಶ್ನೆ ಮಾಡಲಿಲ್ಲ. 2 ಎಕರೆ 4 ಗುಂಟೆ ಜಾಗದೊಳಗೆ 55 ಲಕ್ಷ ರೂಪಾಯಿ ಅನುದಾನದಲ್ಲಿ ಇದನ್ನು ನಿರ್ಮಾಣ ಮಾಡಲಾಗತ್ತೆ. ನಿರ್ಮಾಣವಾಗಿ 5 ವರ್ಷ ಕಳೆದರೂ ಕೂಡ ಈವರೆಗೆ ಉದ್ಘಾಟನೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ. PU ಶಿಕ್ಷಣ ಇಲಾಖೆಯ ನಡೆಗೆ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇನ್ನು ಮತ್ತೊಂದೆಡೆಯಲ್ಲಿ ವಿದ್ಯಾರ್ಥಿಗಳು ಕೂಡ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾರ್ಯಾರು ಹಿಜಾಬೋ ಅಥವಾ ಕೇಸರಿ ಶಾಲೋ, ಪಠ್ಯ ಪುಸ್ತಕನೋ, ಅದೋ ಇದೋ ಅಂದ್ಕೊಂಡು ರಾಜಕೀಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರಲ್ಲ, ಯಾರಾದರೂ ಒಬ್ಬರು ಬಂದ್ರೇನಪ್ಪ, ಯಾರಾದರೂ ಒಬ್ಬರು ಬಂದು ಏನಪ್ಪ ಏನು ಸಮಸ್ಯೆ ಆಗ್ತಾ ಇದೆ, ಏನು ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇದ್ದೀರಿ, ನಿಮ್ಮ ಶಾಲಾ ಕಾಲೇಜುಗಳ ಕಟ್ಟಡಗಳ ಸ್ಥಿತಿ ಏನಿದೆ, ನಿಮಗೆ ಹಾಕ್ಕೊಳ್ಳೋಕ್ಕೆ ಸರಿಯಾಗಿ ಬಟ್ಟೆ ಸಿಗ್ತಾ ಇದೆಯೇನ್ರಪ್ಪ, ಸರಿಯಾಗಿ ಒಂದು ಪಠ್ಯ ಸಿಗ್ತಾ ಇದೆಯೇನ್ರಪ್ಪ, ಒಂದು ಪುಸ್ತಕ ಇದೆಯಾ, ಯಾವುದನ್ನು ಕೂಡ ಯಾರೊಬ್ಬರು ಕೂಡ ಕೇಳೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಸಂಘರ್ಷ, ರಾಜಕೀಯ ಸಮರ ಯಾರೊಬ್ಬರೂ ಕೂಡ ಮಾಡೋದಿಲ್ಲ. ಯಾರೊಬ್ಬರೂ ಕೂಡ ಅಧಿವೇಶನದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಿಂತು ಮಾತನಾಡೋದಿಲ್ಲ. ಮಾತನಾಡುವಂಥದ್ದು ಹಿಜಾಬು, ಮಾತನಾಡುವಂಥದ್ದು ಕೇಸರಿ ಶಾಲು. ವೋಟ್ ಸಿಗುತ್ತಲ್ಲ, ಜನರನ್ನು ಡೈವರ್ಟ್ ಮಾಡಿ ವೋಟ್ ಪಡೆದುಕೊಳ್ಳುವಂಥದ್ದು ಇದೆಯಲ್ಲ, ಅದಾಗತ್ತಲ್ಲ, ಅದೇ ಕಾರಣಕ್ಕೋಸ್ಕರ ಇದು ನಡೆಯುವಂಥದ್ದು. ಆದರೆ ವಿದ್ಯಾರ್ಥಿಗಳ ಭವಿಷ್ಯ ಅಂತ ಬಂದಾಗ ಯಾರೊಬ್ಬರೂ ಕೂಡ ಮಾತನಾಡೋದಿಲ್ಲ, ಯಾರಿಗದು ಬೇಕಾಗೂ ಇಲ್ಲ. ಕೇವಲ ತಮ್ಮ ರಾಜಕೀಯ ಇಚ್ಛಾಶಕ್ತಿಗೋಸ್ಕರ, ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ವಿದ್ಯಾರ್ಥಿಗಳ ಜೀವನ ಹಾಳಾದರೆ ಹಾಳಾಗಲಿ, ವಿದ್ಯಾರ್ಥಿಗಳ ಬದುಕು ಹಾಳಾದರೆ ಹಾಳಾಗಲಿ, ಯಾರಿಗೆ ಬೇಕಾಗಿದೆ ಅನ್ನುವಂತಹ ಒಂದು ನಿರ್ಲಕ್ಷ್ಯ ಧೋರಣೆಯನ್ನು ನಮ್ಮ ರಾಜಕಾರಣಿಗಳು, ಇವತ್ತಿನ ರಾಜಕಾರಣಿಗಳು ತಳಿತಾ ಇದ್ದಾರೆ. ಯುವಕರು ಕೂಡ ಅದೇ ರೀತಿಯಾಗಿ ಮಂಗನಂಗೆಯೆಲ್ಲ ಆಡ್ಕೊತ ತಿರುಗಾಡೋದು, ಯಾರ್ಯಾರು ಕೇಸರಿ ಚಾಲ ಹಾಕುವಂತಾರೆ ಹಾಕ್ಕೊಳ್ಳೋದು, ಯಾರು ಹಿಜಾಬ್ ಹಾಕ್ಕೊಳ್ಳೋಂತಾರೆ ಹಾಕ್ಕೊಳ್ಳೋದು, ಯಾರು ಪಠ್ಯ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಬರ್ರಪ್ಪ ಕಲ್ತೂರಿ ಅಂತ ಹೇಳ್ತಾರೆ, ಅಲ್ಲೋಗಿ ಕಲ್ಲು ತೂರಾಟ ಮಾಡುವಂಥದ್ದು, ಭವಿಷ್ಯ ಹಾಳಾಗಿದ್ದು ಯಾರದ್ರಪ್ಪ, ವಿದ್ಯಾರ್ಥಿಗಳದ್ದು. ಇವತ್ತು ಬರಲಿ ಆ ಸಂಘಟನೆಗಳು, ಇವತ್ತು ಆ ರಾಜಕೀಯ ವ್ಯಕ್ತಿಗಳು ಇವತ್ತು ಬರಲಿ, ನಮ್ಮ ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ. ನಮ್ಮ ಮಕ್ಕಳನ್ನು ಕಕ್ಕಸ ತೊಳೆಯಲಿಕ್ಕೆ ಅಂತ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ರೀ,
ಕಕ್ಕಸ ಗುಂಡಿಗೆ ಇಳಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಒಬ್ಬನೇ ಒಬ್ಬ ರಾಜಕಾರಣಿ ಈ ವಿಷಯವನ್ನು ಸದನದಲ್ಲಿ ಎತ್ತುವಂತಹ ಕೆಲಸವನ್ನು ಮಾಡಲಿ, ಅದಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಸಂಘರ್ಷವನ್ನು ಮಾಡಲಿ, ಯಾರಿಗೂ ಬೇಕಾಗಿಲ್ಲ ಅದು. ಯಾರೂ ಕೂಡ ಅದರ ಬಗ್ಗೆ ಗಮನ ಹರಿಸೋದಿಲ್ಲ. ಒಂದು ಸರ್ಕಾರಿ ಕಟ್ಟಡ ಬಳಕೆಯಾಗಿರೋದು ಯಾರ ಹಣ ರೀ? ಜನರ ಹಣ. ಜನರ ಹಣ, ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ. ಅಲ್ಲಿ ನಮ್ಮ ಮಕ್ಕಳು ಬಂದು ಓದಲಿ, ಅವರ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಅಂತ ಹಣ ಖರ್ಚಾಗಿದೆ. ಆದರೆ ಬಳಕೆಯಾಗ್ತಾ ಇರುವಂಥದ್ದು ಯಾವುದಕ್ಕೆ? ಅನೈತಿಕ ಚಟುವಟಿಕೆಗಳು. ಇದನ್ನು ನೀವು ತನಿಖೆ ಮಾಡಿ ನೋಡಿ, ಯಾರಲ್ಲಿ ಅನೈತಿಕ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ ಅಂತ ನೀವು ತನಿಖೆ ಮಾಡಿ ನೋಡಿದ್ರೆ ಯಾರೋ ಒಬ್ಬ ರಾಜಕೀಯ ಪುಡಾರಿಗಳೇ ಇದರಲ್ಲಿ ಭಾಗಿಯಾಗಿರ್ತಾರೆ. ಅಂಥವರೇ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. 5 ವರ್ಷ ಆಯಿತು ಭಗವತಿಯಲ್ಲಿ, ಬಾಗಲಕೋಟೆಯ ಭಗವತಿಯಲ್ಲಿ ನಿರ್ಮಾಣ ಆಗಿರುವಂತಹ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಕಟ್ಟಡ ಇದು. ಬಳಕೆ ಆಗ್ತಾ ಇರೋದು ಯಾವ ಕಾರಣಕ್ಕೋಸ್ಕರ? ಅನೈತಿಕ ಚಟುವಟಿಕೆಗಳಿಗೆ. ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಾಡಾಗಿದೆ. ಯಾವೊಬ್ಬ ಅಧಿಕಾರಿ, ಯಾವುದೇ ಒಬ್ಬ ರಾಜಕಾರಣಿ ಇತ್ತ ತಿರುಗಿ ನೋಡಿ, ಇಲ್ಲಪ್ಪ ನಿಜವಾಗ್ಲೂ ನಮ್ಮ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಯಾರೊಬ್ಬರಾದರೂ? ಯಾರೊಬ್ಬರೂ ಇಲ್ಲ. ಇದು ವಿದ್ಯಾರ್ಥಿಗಳ ಗಮನಕ್ಕೆ ಯಾಕೆ ಬರೋದಿಲ್ಲ ಅಂತ, ವಿದ್ಯಾರ್ಥಿಗಳು ಇಷ್ಟೊಂದು ಇನ್ಸೆನ್ಸಿಟಿವ್ ಆಗಿ ಯಾಕಾಗಿದ್ದಾರೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಅನ್ನುವಂತಹ ಪ್ರಶ್ನೆ ಬಹಳಷ್ಟು ಕಾಡುತ್ತೆ. ಯಾವ ಕಾರಣಕ್ಕಾಗಿ ನಮ್ಮ ವಿದ್ಯಾರ್ಥಿಗಳು ಇಷ್ಟೊಂದು ಇನ್ಸೆನ್ಸಿಟಿವ್ ಆಗಿದ್ದಾರೆ? ತಮ್ಮ ಭವಿಷ್ಯವನ್ನು ಹಾಳು ಮಾಡುವಂತಹ ರಾಜಕಾರಣಿಗಳ ರಾಜಕೀಯ ಅಜೆಂಡಾಗಳಿಗೆ ಯಾಕೆ ಬಲಿಯಾಗ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಬಹಳಷ್ಟು ಕಾಡುತ್ತೆ. ಇನ್ನು ನೋಡ್ತಾ ಇದ್ರೆ ದೃಶ್ಯಾವಳಿಯಲ್ಲಿ ಯಾವ ರೀತಿಯಾಗಿ ಯಾರೋ ಬರ್ತಾನೆ ಒಬ್ಬ, ಯಾರೋ ಒಂದು ಗುಂಪು ಬರುತ್ತೆ ಅಲ್ಲಿ ಇಸ್ಪೇಟಾಡುವಂಥದ್ದು, ಅಥವಾ ಯಾರೋ ಒಬ್ಬ ಬಂದು ಅಲ್ಲಿ ಡ್ರಿಂಕ್ಸ್ ಮಾಡುವಂತಹ ಕೆಲಸವನ್ನು ಮಾಡುವಂಥದ್ದು, ಈ ರೀತಿಯಾಗಿ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಾಡಾಗಿ ಹೋಗಿದೆ. ನಾಯಿ ನರಿ ಹಂದಿ ನಾಯಿ ಕತ್ತೆಗಳು ಎಲ್ಲವೂ ಕೂಡ ಎಲ್ಲರಿಗೂ ಕೂಡ ಅದೊಂದು ಆಶ್ರಯ ತಾಣವಾಗಿ ಮಾರ್ಪಾಡಾಗಿ ಹೋಗಿದೆ. ಇನ್ನು ವಿದ್ಯಾರ್ಥಿಗಳು, ನಮಗೆ ಪಠ್ಯ ಪರಿಷ್ಕರಣೆ ಆದ ಬಳಿಕ ಸರಿಯಾಗಿ ಪಠ್ಯ ಸಿಕ್ಕಿಲ್ಲ, ಏನೋ ಸರಿಯಾಗಿ ನಮಗೆ ಶಾಲೆಯಲ್ಲಿ ಶಿಕ್ಷಕರಿಲ್ಲ, ನಮಗೆ ಸರಿಯಾಗಿ ಗೈಡ್ ಮಾಡೋದಕ್ಕೆ ಅಂತ ನಮ್ಮ ಕಾಲೇಜುಗಳಲ್ಲಿ ಪ್ರೊಫೆಸರ್ಗಳಿಲ್ಲ ಅಂತ ಪ್ರಶ್ನೆ ಮಾಡಿದಾಗ ಯಾರೊಬ್ಬರೂ ಕೂಡ ರಾಜಕೀಯವಾಗಿ ಅದನ್ನು ಧ್ವನಿ ಎತ್ತುವಂತಹ ಕೆಲಸವನ್ನು ಮಾಡೋದಿಲ್ಲ. ಈ ರೀತಿಯಾದಂತಹ ರಾಜಕೀಯ ಅಜೆಂಡಾ ಇದೆಯಲ್ಲ, ಅದರಿಂದ ಬದುಕಬೇಕಾಗಿದೆ ನಮ್ಮ ವಿದ್ಯಾರ್ಥಿಗಳು, ಅದರಿಂದ ತಪ್ಪಿಸ್ಕೊಳ್ಬೇಕಾಗಿದೆ. ಯಾಕಂದರೆ ವಿದ್ಯಾರ್ಥಿಗಳ ಭವಿಷ್ಯ ರೂಪುಗೊಂಡ್ರೆ ಮಾತ್ರ ಈ ದೇಶದ ಭವಿಷ್ಯ ಉಜ್ವಲ ಆಗೋದಕ್ಕೆ ಸಾಧ್ಯ. ಕೇವಲ ನಾವು ಯಾವನೋ ಒಬ್ಬ ರಾಜಕಾರಣಿ ತನ್ನ ರಾಜಕೀಯ ಲಾಭಕ್ಕೋಸ್ಕರ ಏನೋ ತಾನು ಬಹುದೊಡ್ಡದಾಗಿರುವಂತಹ ಒಬ್ಬ ಬದಲಾವಣೆಯನ್ನು ಮಾಡೋದಕ್ಕೆ ಅಂತ ಅವತರಿಸಿದಂತಹ ಅವತಾರ ಪುರುಷ ಅಂತ ಹೇಳಿಕೊಂಡು ಧಾರ್ಮಿಕ ರಾಜಕಾರಣನೋ ಅಥವಾ ಮತ್ತೊಂದೋ ಮಗದೊಂದೋ ತನ್ನ ರಾಜಕೀಯ ಅಜೆಂಡಾ ನಡೆಸೋದಕ್ಕೋಸ್ಕರ ವಿದ್ಯಾರ್ಥಿಗಳ ಜೀವನವನ್ನು ಹಾಳು ಮಾಡೋದಕ್ಕೆ ಅಂತಾನೆ ಏನೆಲ್ಲ ಆಯ್ತಲ್ಲ ಈ ರಾಜ್ಯದಲ್ಲಿ. ವಿದ್ಯಾರ್ಥಿಗಳ ಕೈಯಲ್ಲಿ ಕಲ್ಲು ಬಂತು, ಪೆನ್ ಇರಬೇಕಾಗಿತ್ತು ಅವ್ರ ಕೈಯಲ್ಲಿ, ಕಲ್ಲು ತೂರಾಟ ಮಾಡಿದ್ರು ವಿದ್ಯಾರ್ಥಿಗಳು. ಹಿಜಾಬು, ಕೇಸರಿ ಶಾಲು, ಇನ್ನು ಮತ್ತೊಂದು ಪಠ್ಯ ಪರಿಷ್ಕರಣೆನೋ ಅದು ಇದು ಅಂತ ವಿದ್ಯಾರ್ಥಿಗಳ ಜೀವನ ಹಾಳಾಗಿ ಹೋಯಿತು. 2-3 ತಲೆಮಾರುಗಳು, ಅನೇಕ ತಲೆಮಾರುಗಳ ವಿದ್ಯಾರ್ಥಿಗಳಲ್ಲಿ ವಿಷ ಬೀಜ ಬಿತ್ತುವಂತಹ ಕೆಲಸವನ್ನು ಮಾಡಿದ್ರು. ಈಗ ಈರುಳ್ಳಿ ಬೆಲೆ ದಿಢೀರ್ನ ಕುಸಿತ ಆಗೈತಿ. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ದಲ್ಲಾಳಿಗಳ ಹವಳಿ. ಈಗ ಈರುಳ್ಳಿ ಬೆಳಿಬೇಕಾದ್ರೆ ಭಾಳ ಕಷ್ಟ ಐತಿ. ನಾನು ಒಬ್ಬ ರೈತನಾಗಿ ಹೇಳ್ಬೇಕಂತಂದ್ರೆ ಈಗ ಹೊಲ ಬಿತ್ತಿ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಯಾರಾದರೂ BJP ಅವರು ಬರಬೇಕಪ್ಪ, ಈಗ ಕಾಂಗ್ರೆಸ್ನವರು ಯಾರಾದರೂ ಬರಬೇಕು, ಇಲ್ಲಪ್ಪ BJP ಅವರು ಪಠ್ಯ ಪರಿಷ್ಕರಣೆ ಮಾಡಿದರು, ನಾವು ಕೂಡ ಮತ್ತೆ ತಿರುಗಿ ನಾವು ಪಠ್ಯ ಪರಿಷ್ಕರಣೆ ಮಾಡ್ತೀವಿ, ಒಂದೊಂದು ಶಾಲೆಗೆ ಒಂದೊಂದೇ ಪುಸ್ತಕ ಕೊಡ್ತೀವಿ ಅನ್ನುವಂಥವ್ರು ಬರಬೇಕೀಗ. ಬಂದು ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಆಗ್ತಾ ಇದೆ, ನಮ್ಮ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಿ ಹೋಗ್ತಾ ಇದೆಯಲ್ಲಪ್ಪ, ಯಾರಾದರೂ ಒಬ್ಬರು ಬರಬೇಕು, ಈಗ ರಾಜಕೀಯ ಸಂಘರ್ಷವನ್ನು ಮಾಡಬೇಕು, ಈಗ ಇದನ್ನು ತೆಗೆದುಕೊಂಡು ಹೋಗಿ ಬಹುದೊಡ್ಡದಾಗಿರುವಂತಹ ಹೋರಾಟವನ್ನು ಮಾಡಬೇಕು. ಯಾರೊಬ್ಬರಾದರೂ ಬರ್ತಾರೇನ್ರಿ? ವಿದ್ಯಾರ್ಥಿಗಳು ಇದನ್ನು ಅರ್ಥ ಮಾಡಿಕೊಳ್ಬೇಕು, ವಿದ್ಯಾರ್ಥಿಗಳ ಗಮನಕ್ಕಿದು ಹೋಗಬೇಕು. ಭವಿಷ್ಯ ಯಾರ್ದು ಹಾಳಾಗ್ತಾ ಇದೆ? ವಿದ್ಯಾರ್ಥಿಗಳ ಭವಿಷ್ಯ. ಭಗವತಿಯಲ್ಲಿ 55 ಲಕ್ಷ ಹಣವನ್ನು ಖರ್ಚು ಮಾಡಿ 2.5 ಎಕರೆಯಲ್ಲಿ ಸರಿಸುಮಾರು ಒಂದು ಕಾಲೇಜನ್ನು ನಿರ್ಮಾಣ ಮಾಡಲಾಗಿದೆ, ಪದವಿ ಪೂರ್ವ ಕಾಲೇಜು. ವಿದ್ಯಾರ್ಥಿಗಳ ಭವಿಷ್ಯ ರೂಪುಗೊಳ್ಬೇಕು, ನಮ್ಮ ದೇಶದ ಭವಿಷ್ಯ ರೂಪುಗೊಳ್ಬೇಕು, ದೇಶದ ಭವಿಷ್ಯ ಸದೃಢವಾಗಬೇಕಲ್ರಿ, ಆ ಕಾರಣಕ್ಕೋಸ್ಕರ ಕಟ್ಟಿರುವಂತಹ ದೇಗುಲ ಇದು.
ದೇಗುಲದ ಸ್ಥಿತಿ ಏನಾಗಿದೆ? ಒಂದು ರೀತಿಯಲ್ಲಿ ಬಾರು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಾಡಾಗಿದೆ. ಯಾರೊಬ್ಬರಿಂದ ಒಂದು ಶಬ್ದ, ಯಾರ ಬಾಯಲ್ಲೂ ಒಂದು ಶಬ್ದ ಬರೋದಿಲ್ವಲ್ಲ? ಕೂಡ ಕಟ್ಟಡ ಮಾಡಿ ಹಾಗೇ ಬಿಟ್ಟಿರೋದ್ರಿಂದ ಅಲ್ಲಿ ಅನೇಕ ಪಾಳುಬಿದ್ದ ಜಾಗದಲ್ಲಿ ಅನೇಕ ಕೆಟ್ಟ ಕೆಟ್ಟ ಕೆಲಸಗಳು ಕುಡಿಯೋದಿರೋದು, ಯಾವುದೇ ಒಂದು ಪಾಳುಬಿದ್ದ ಜಾಗದಲ್ಲಿ ಏನಾದರೂ ಕೆಟ್ಟ ಕೆಟ್ಟ ಕೆಲಸಗಳು ಕೂಡ ನಡೀತದೆ. ಅದಕ್ಕೆ ಅದೊಂದು ಕಟ್ಟಡಕ್ಕೆ ಸ್ಥಳಾಂತರ ಆಗಿ ಅಲ್ಲಿ ಕಟ್ಟಡ ಅಲ್ಲಿ ವಿದ್ಯಾರ್ಥಿಗಳು ಮತ್ತು ಅಲ್ಲಿ ಕಟ್ಟಡ ಸ್ಥಳಾಂತರ ಆತಪ್ಪ ಅಂತಂತಂದ್ರೆ ಅದು ಅನುಕೂಲ ಆಕತಿ. ಅದಕ್ಕೆ ಬೇಗನೆ ಶಿಕ್ಷಣ ಇಲಾಖೆಯವರು ಇದ್ರ ಬಗ್ಗೆ ಉಪನಿರ್ದೇಶ ಏನು ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ತಕ್ಷಣ ಇದನ್ನು ಕ್ರಮ ಕೈಗೊಂಡು ಕೇಸಿ ಕೇವಲ ಒಂದು 15 ದಿವಸ ಅಥವಾ ಒಂದು ತಿಂಗಳಲ್ಲಿ ಅದನ್ನು ಉದ್ಘಾಟನೆ ಮಾಡಿ ಕೇಸಿ ಅಲ್ಲಿಗೆ ಸ್ಥಳಾಂತರ ಮಾಡಬೇಕು. ಮತ್ತು 2 ಕೊಠಡಿಗಳ ಅವಶ್ಯಕತೆ ಅಂತ ಬೇಗನೆ 2 ರೂಮ್ಗಳ ವ್ಯವಸ್ಥೆಯನ್ನು ಕೊಠಡಿಯನ್ನು ವ್ಯವಸ್ಥೆ ಮಾಡಿ ಅಲ್ಲಿಗೆ ಸ್ಥಳಾಂತರ ಮಾಡಬೇಕು. ಮತ್ತು ಈಗಾಗಲೇ ಅಲ್ಲಿಗೆ ಹೋಗಿ ಬರಲಿಕ್ಕೆ ಸ್ವಲ್ಪ ರಸ್ತೆ ಅನಾನುಕೂಲ ಇದ್ದರೂ ಕೂಡ ತಾವು ಉಪನಿರ್ದೇಶಕರು ಒಂದು ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಿಗೆ ಹೇಳಿ ಅದಕ್ಕೆ ಹೋಗಿ ಬರುವ ಒಂದು ಜಾಗದ ರಸ್ತೆಯನ್ನು ಕೂಡ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡಬೇಕು. ಮತ್ತು ಈ ಕೂಡಲೇ ಮಾಡಲಿಕ್ಕಪ್ಪ ಅಂತಂದ್ರೆ ನಾವೆಲ್ಲರೂ ಗ್ರಾಮಸ್ಥರು ಸೇರಿಕೊಂಡು ನಾವು ಉಗ್ರವಾದ ಪ್ರತಿಭಟನೆ ಮಾಡ್ತೇವೆ. ಯಾಕಂತಂದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಮಕ್ಕಳ ಶಾಲೆಗೂ ಮಕ್ಕಳಿಗೂ ತೊಂದರೆ, ಮತ್ತು ಈಗ ಈ ಕಲಿತಿರುವಂಥ ಕಾಲೇಜ್ ವಿದ್ಯಾರ್ಥಿಗಳಿಗೂ ತೊಂದರೆ ಆಗಿರ್ತದೆ. ಯಾಕಂದ್ರೆ ಅನುದಾನ ಬಿಡುಗಡೆ ಆಗೈತಿ, ಅನುದಾನ ಸಾಕಷ್ಟು ಸರ್ಕಾರದಿಂದ ಅನುದಾನ ಬಂದೈತಿ, ಕಟ್ಟಡ ಆದರೂ ಕೂಡ ಅಲ್ಲಿ ಆ ಶಾಲೆಗಳು ನಡೆದೇ ಇರೋದ್ರಿಂದ ಭಾಳ ತೊಂದರೆ ಆಕತಿ. ಯಾಕಂತಂದ್ರೆ ಅದಕ್ಕೆ ಇದು ಶಿಕ್ಷಣ ಇಲಾಖೆಯವರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದು ನಾವು ನೋಡ್ತೀವಿ. ಮತ್ತು ಈಗಾಗಲೇ ಎಲ್ಲ ಪ್ರಜಾವಾಣಿ, ಸೈನ್ಸ್ ಕರ್ನಾಟಕ, ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಬಂದರೂ ಕೂಡ ಆ ಶಿಕ್ಷಣ ಇಲಾಖೆಯವರು ಎಚ್ಚೆತ್ತುಕೊಳ್ಳದೇ ಇರೋದು ನೋಡಿದ್ರೆ ಇದಕ್ಕೆ ಈ ಕಾಲೇಜಿನ ಬಗ್ಗೆ ಬಹಳ ನಿರ್ಲಕ್ಷ್ಯವನ್ನು ತೋರ್ತಾರೆ ಅನ್ನೋದು ನಮಗೆ ಎದ್ದು ಕಾಣ್ತದೆ. ಒಂದು ಕಾಲೇಜು ಸಂಪೂರ್ಣವಾಗಿ ಪಾಳು ಬಿದ್ದಿರುವಂತಹ ಕಟ್ಟಡವಾಗಿ ಇದೀಗ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಬದಲಾದರೂ ಕೂಡ ಯಾರೊಬ್ಬರು ಕೂಡ ಇದನ್ನು ಪ್ರಶ್ನೆ ಮಾಡೋ ಕೆಲಸವನ್ನು ಮಾಡ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಗ್ರಾಮಸ್ಥರಾಗಿರುವಂತಹ ರಾಜು ಮದ್ದನೂರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜು ಅವರೇ ನಮಸ್ಕಾರ. ನಮಸ್ಕಾರ ಸರ್. ಭಗವತಿ ಗ್ರಾಮದ ಸರ್ಕಾರಿ ಸ್ವತಂತ್ರ PU ಕಾಲೇಜು ಅನೈತಿಕ ಚಟುವಟಿಕೆಗಳ ತಾಣ ಆಗಿ ಮಾರ್ಪಾಡಾಗಿದೆ ಅಂತ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಏನಾಗಿದೆ ಶಾಲೆ, ಈ ಕಟ್ಟಡ ಕಂಪ್ಲೀಟ್ ಆಗಿರುವಂತದ್ದು ಯಾವಾಗ? ಸರ್, ಅನೈತಿಕ ಸಂಪರ್ಕ ಹೊಂದುವಂತ ಕಟ್ಟಡ ಆಗಿಲ್ಲ ಸರ್. ಅದ್ರಲ್ಲಿ ಆಲ್ರೆಡಿ 2 ರೂಮ್ಗಳು ಮುಗಿದವು. ಈಗ ನೆಕ್ಸ್ಟ್ ಇನ್ 2 ರೂಮ್ಗೆ ಅನುದಾನ ಬಂದಿತ್ತು ಸರ್ಕಾರದ. 2 ರೂಮ್ ಕಟ್ಟಡ ಆಗ್ಯಾವ. ಈಗ 2 ರೂಮ್ ಆದ್ರೆ ಹುಡುಗರನ್ನ ಅಲ್ಲಿ ಕಳಿಸಿದ್ರೆ ಲೆಕ್ಚರ್ಸ್ ಇಲ್ಲಾರಂಗಾಗತ್ತೆ ಅಂತೇಳಿ ಹುಡುಗರನ್ನ ಅಲ್ಲಿ ಕಳಿಸಿಲ್ಲ, ಓಪನಿಂಗ್ ಮಾಡಿಲ್ಲ, ಉದ್ಘಾಟನೆ ಮಾಡಿಲ್ಲ. ಈಗ ಇನ್ 2 ರೂಮ್ ಸರ್ಕಾರದಿಂದ ಬೇಡಿಕೆ ಇದ್ದು ಈಗ ಆಲ್ರೆಡಿ 2 ರೂಮಿನ ಅನುದಾನ ಬಂದೈತಿ ಅಂತೇಳಿ ಡಿ ಡಿ ಪಿ ಅವ್ರು ಹೇಳಿದ್ರು. ದುಡ್ಡು ಬರ್ಲಿಲ್ಲ. ಈಗ ಏನ್ರ ಈ 2 ದುಡ್ಡು 6 ರೂಮಿನ ದುಡ್ಡು ಬಂತಂದ್ರೆ ಕಟ್ಟಡ ಆಗ್ಬೋದು ಸರ್. ಕಟ್ಟಡ ಆಗಿಂದ ಉದ್ಘಾಟನೆ ಆಗೋ ಚಾನ್ಸಸ್ ಹೆಚ್ಚಿನ. ಈಗ ಏನ್ 2 ರೂಮಿನ ಉದ್ಘಾಟನೆ ಮಾಡಿದ್ರೆ ಈಗ ಅಲ್ಲಿ ಹುಡುಗರು ಸ್ಟ್ರೆಂತ್ ಜಾಸ್ತಿ ಇರೋದ್ರಿಂದ ಹುಡುಗರಿಗೆ ಕೂಡ್ಲಿಕ್ಕೆ ಆಗೋದಿಲ್ಲ ಸರ್. ಹುಡುಗರಿಗೆ ಕೂಡಿದ್ರೆ ಸ್ಟಾಪ್ ಕೂಡಕ್ ಆಗೋದಿಲ್ಲ. ಅದಕ್ಕೆ ಇನ್ 2 ರೂಮ್ ಈಗ ಸ್ಯಾಂಕ್ಷನ್ ಆಗಿ ನೆಕ್ಸ್ಟ್ ಈಗ 2 ರೂಮ್ ಅನುಕೂಲ. ಈಗ ನಮ್ಮ TV5 ಸ್ಕ್ರೀನ್ ನಲ್ಲಿ ಅಲ್ಲಿ ಏನು ಈ ಸಾರಾಯಿ ಕುಡಿದು ಬಿಸಾಡಿರುವಂತಹ ಪ್ಯಾಕೆಟ್ಗಳಾಗಿರ್ಬಹುದು, ಬಾಟಲ್ಸ್ ಆಗಿರ್ಬಹುದು, ಅದೇ ರೀತಿಯಾಗಿ ಬಳಕೆ ಮಾಡಿರೋ ಗ್ಲಾಸ್ ಆಗಿರ್ಬಹುದು, ಹೊರಗಡೆ ಏನೆಲ್ಲ ಆಗ್ತಾ ಇದೆ, ಅದೇ ರೀತಿಯಾಗಿ ದನ ಕರುಗಳ ಒಂದು ತಾಣ ಆಗಿರುವಂತದ್ದು ಅದೆಲ್ಲವೂ ಕೂಡ ಕಂಡು ಬರ್ತಾ ಇದೆ. ನೋಡ್ತಾ ಇದ್ದೀರಾ ಏನಾದ್ರು? ಹೌದು ಸರ್, ಹೌದು. ಅನೈತಿಕ ಚಟುವಟಿಕೆಗಳ ತಾಣ ಆಗಿಲ್ಲ ಅಂತ ಹೇಗೆ ಹೇಳ್ತೀರಾ ಅಂತ ಅಂದ್ರೆ, ಊರ್ ಬಿಟ್ಟು ದೂರ ಇರೋದ್ರಿಂದ ಅಲ್ಲಿ ದನ ಕರುಗಳು ಏನಾದ್ರೂ ಬಿಟ್ಟಿರ್ಬಹುದು ಸರ್. ನಮ್ಮಲ್ಲಿ ಅಂತ ಅನೇಕ ಚಟುವಟಿಕೆಗಳ ವಿಷಯ ಅಲ್ಲಿ ಮಾಡೋದು ಕಮ್ಮಿ, ಆದ್ರೆ ದೂರ ಇರೋದ್ರಿಂದ ಆಗಿದ್ರು ಆಗಿರ್ಬಹುದು ಸರ್. ಕಾಲೇಜ್ ಊರ್ ಬಿಟ್ಟು ದೂರ ಇರೋದ್ರಿಂದ ಈಗ ಇನ್ 2 ರೂಮ್ ಅದು ಅಂದ್ರೆ ಸರ್ಕಾರದ ಬೇಡಿಕೆ ಸರ್. ಇನ್ 2 ರೂಮ್ ಅದು ಅಂದ್ರೆ ನಮ್ಮೂರಿಗೆ ಅನುಕೂಲ ಆಗುತ್ತೆ ಸರ್. ಇಡೀ ಕಾಲೇಜನ್ನ ಅಲ್ಲಿ ಉದ್ಘಾಟನೆ ಮಾಡಿ ಎಲ್ಲ ಹುಡುಗರನ್ನ ಸ್ಟಾಪ್ ನ ಅಲ್ಲಿ ಶಿಫ್ಟ್ ಮಾಡಕ್ ಅನುಕೂಲ ಆಗುತ್ತೆ ಸರ್. ದಯವಿಟ್ಟು ಸರ್ಕಾರದ ಮುಂದೆ ಸರ್ಕಾರಕ್ಕೆ ಹೇಳೋದಂದ್ರೆ ಇನ್ 2 ರೂಮನ್ನ ಅನಿವಾರ್ಯವಾಗಿ ಅರ್ಜೆಂಟ್ ಆಗಿ ಬೇಗನೆ. ಎಷ್ಟು ರೂಮ್ ಆಗಿದವ್ರಿ? 2 ರೂಮ್ ಇದ್ದಾವ ಸರ್. 2 ರೂಮ್ ಅಷ್ಟೇ? 2 ರೂಮ್ ಅಷ್ಟೇ ಇದ್ದಾವ ಸರ್. 2 ರೂಮ್ ಅಷ್ಟೇ ಯಾಕೆ ಕಟ್ಟಿದ್ರು ಅಂತ ಏನ್ ಅವಾಗ ಅನುದಾನ ಅಷ್ಟೇ 2 ರೂಮ್ ಅಷ್ಟೇ ಬಂದಿತ್ತು ಸರ್. 2 ರೂಮ್ ಅಷ್ಟೇ ಕಟ್ಬಿಟ್ಟಾರ. ಮತ್ ನೆಕ್ಸ್ಟ್ ಅನುದಾನ ಬರ್ಬೇಕಾದ್ರೆ ಕೋವಿಡ್ ಬಂತು, 2-3 ವರ್ಷ ಅನುದಾನ ಬರಲಿಲ್ಲ. ನೆಕ್ಸ್ಟ್ ಅನುದಾನ ಬಂದೈತೆ ಅಂದ್ರೆ ಬದಾಮಿ ಕಾಲೇಜ್ಗೆ ಅನುಕೂಲ ಆಗಿದ್ದನ್ನ 2 ರೂಮನ್ನು ಇಲ್ಲಿ ಶಿಫ್ಟ್ ಮಾಡಿ ಅಂತ ಹಿಂದಿನ DDP ಅವ್ರು ಹೇಳಿದ್ರು. ಅದಕ್ಕೆ ಎಲ್ಲ ಪ್ರಸ್ತಾವನೆಯನ್ನು ಸಲ್ಲಿಸಿದ್ವಿ ನಾವು ಅದಕ್ಕೆ ಪ್ರಸ್ತಾವನೆ ಎಲ್ಲ ಸಲ್ಲಿಸಿದ್ವಿ.
ಅದು ಯಾಕೆ ದುಡ್ಡು ಬ್ಯಾಕ್ ಬರ್ಲಿಲ್ಲೋ ಬರಲೇ ಇಲ್ಲ ಸರ್ ಎರಡು. ಓಕೆ, ಧನ್ಯವಾದಗಳು ರಾಜು ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಈ ಬಗ್ಗೆ ಮಾತನಾಡೋದಕ್ಕೆ ಗ್ರಾಮಸ್ಥರಾಗಿರುವಂತಹ ಹನುಮಂತ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಈ ಕಟ್ಟಡ ಪೂರ್ಣಗೊಂಡಿದೆಯಾ ಇಲ್ವಾ ಎನ್ನುವಂತ? ಅದು 2 ಎಕರೆ 4 ಗುಂಟೆ ಜಾಗದೊಳಗ್ರಿ. 55 ಲಕ್ಷ ಅನುದಾನದಲ್ಲಿ 2 ರೂಮ್ಗಳನ್ನ ಮಾತ್ರ ಕಟ್ಟ. ಈಗ ಅವರು ತರಗತಿ ನಡೆಸಿದ್ರಪ್ಪ ಅಂತಂದ್ರ ಉಪನ್ಯಾಸಕರು ಪ್ರಿನ್ಸಿಪಾಲ್ರು ಹೊರಗಡೆ ನಿಂದಿರುವಂತ ಪರಿಸ್ಥಿತಿ. ಈಗ ಹಿಂಗ್ ಇದ್ದ ಇದಕ್ಕಾಗಿ ನಾವೇನ್ ಹಿಂದಲ್ ಡಿ ಡಿ ಪಿ ಅವ್ರಿಗೆ ನಾವು ಮನವಿ ಮಾಡ್ಕೊಂಡಿದ್ವಿ. ಇನ್ನೇ 2 ರೂಮ್ಗಳು ಆತಪ್ಪ ಅಂತಂದ್ರ ಉಪನ್ಯಾಸಕರು ಮತ್ತೆ ಆಮೇಲೆ ಪ್ರಾಂಶುಪಾಲ್ ರೂಮ್ 2 ರೂಮ್ ಆತಪ್ಪ ಅಂತಂದ್ರ ತರಗತಿ ನಡೆದೈತಿ, ಎಲ್ಲಾರ್ಕು ಅನುಕೂಲ ಆಗತ್ತಂತ ಮಾಡಿದ್ವಿ. ಆದ್ರ ಅವರು ಉಪನಿರ್ದೇಶಕರು ಇಲ್ಲೇನ್ ಕಟ್ಟಡ ಆಗೈತಲ್ರಿ ಸರ್, ಕಟ್ಟಡ ಆಗಿದ್ದ ಹೊಳಿ ಸರ್ ಸಿಗಿನ ನೋಡಿದ್ರು. ನಾವೆಲ್ಲ ಹೋಗಿ 2-3 ಸಲ ನಾನಾ ಖುದ್ದಾಗಿ ನಾನು 2-3 ಸಲ ಡಿ ಡಿ ಫೈರ್ ಹೋಗಿ ನಾ ಭೇಟಾಗಿದ್ದೆ. ಆದ್ರ ಅವ್ರ ಮತ್ತೀಗ ಅಲ್ಲಿ ಈಗಾಗಲೇ 55 ಲಕ್ಷ ರೂಪಾಯಿ ಅನುದಾನದೊಳಗೆ ಹೋಗೈತಿ, ಸ್ವಂತ 2 ಎಕರೆ 4 ಗುಂಟೆ ಜಮೀನ್ ಐತಿ, ಮತ್ತ ಅಲ್ಲಿ ವಿದ್ಯುತ್ ಸಂಪರ್ಕ ಐತಿ, ಆಮೇಲೆ ಬೋರ್ವೆಲ್ ಹಾಕೈತಿ, ಎಲ್ಲಾ ಐತ್ರಿ ಸರ್. ಈಗ ಏನಾಗೈತೆ ಅಂದ್ರ 158 ವಿದ್ಯಾರ್ಥಿಗಳು ಪ್ರಥಮ ಮತ್ತು ದ್ವಿತೀಯ ದರ್ಜೆ ಕಾಲ ಇದನ್ನ ವಿದ್ಯಾರ್ಥಿಗಳು ಓದ್ತಾರೆ ಸರ್. ಈಗ ಸ್ಟ್ರೆಂಗ್ ಹೆಚ್ಚಾಗೈತಿ. ಮತ್ತೆ ಈಗ ಅಲ್ಲಿ ಏನಂದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸ್ಟ್ರೆಂಗ್ ಕೂಡ 700 ಐತ್ರಿ ಅವ್ರಿಗೆ. ಮತ್ತೀಗ 4 ರೂಮ್ ಇವ್ರು ತಗೊಂಡಿಂದಪ್ಪ ಅಂತ ಪೂರ್ಣ ಸಿದ್ಧತೆಗಳನ್ನ ಪರೀಕ್ಷೆ ನಡೆಸ್ಬೇಕಂತಂದ್ರೆ ಪಾಪ ಅವರು ಹೊರಗಡೆ ಕುಂತು ಕೇಸ್ ನಡೆಸುವಂತ ಪರಿಸ್ಥಿತಿ ಬಂದತ್ತವ ಉಪನ್ಯಾಸಕ. ಈಗ ನಾವು ಅವ್ರಿಗೆ ಏನಾರ ಒತ್ತಡ ಮಾಡಿ ನೀವು ನಿಮ್ ಕಾಲೇಜ್ಗೆ ಹೋಗಂತಂದ್ರೆ ತರಗತಿ ನಡೆಸ್ತಾರ್ರಿ, ಬಂದ್ ಕೇಸ್ ಹೊರಗಡೆ ಅವ್ರ ಪಾಪ ಹೊರಗಡೆ ನಿಂದಿರ್ಬೇಕಾಗುತ್ತೆ. ಅದಕ್ಕೆ ನಾವೇನಂತೀವಿ, ನಮ್ದು ಒಂದು ಒತ್ತಾಯ ಸರ್, ಇನ್ನು 2 ರೂಮ್ಗಳನ್ನ ಕೊಡ್ಬೇಕು, ಮತ್ತೆ 55 ಲಕ್ಷ ರೂಪಾಯಿ ಐತಿ, ಮತ್ತೆ ಸ್ವಂತ ಜಾಗ ಐತಿ, ಅದಕ್ಕೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಅದನ್ನ ಸ್ಥಳಾಂತರ ಆಗಿ ಉದ್ಘಾಟನೆ ಆಗಿ ಅಲ್ಲಿದಪ್ಪ ಅಂತಂದ್ರೆ ಏನ್ ಮತ್ತೆ ಏನಾದ್ರು ಸಮಸ್ಯೆಗಳಿತ್ತಪ್ಪ ಅಂತಂದ್ರೆ ಅಥವಾ ರಸ್ತೆ ಇದ್ದಿರ್ಬೇಕು ಏನಾಯ್ತಪ್ಪ ಅಂತಂದ್ರೆ ಗ್ರಾಮ ಪಂಚಾಯತ್ ಗ್ರಾಮಸ್ಥರೆಲ್ಲರೂ ಸೇರ್ಕೊಂಡು ಗ್ರಾಮ ಪಂಚಾಯತಿಂದ ಆಗ್ಲಿ ಅಥವಾ ಶಾಸಕರಿಂದ ಆಗ್ಲಿ ಸರ್ಕಾರದಿಂದ ಆಗ್ಲಿ ಏನಾದ್ರೂ ಇದನ್ನ ಅನುಕೂಲ ಮಾಡ್ಕೆಟ್ ಕೊಡಬೇಕು ನಮ್ದು ಒತ್ತಾಯ. ಈಗ 2007ರಾಗಿಂದ ಸ್ವತಃ ಮತ್ತೆ ಸ್ವಂತ ಕಟ್ಟಡ ಐತಿ, ಆಮೇಲೆ ಸ್ವಂತ ಜಾಗ ಐತಿ ಸರ್. ಮತ್ತೆ ಅಲ್ಲಿ ಅಲ್ಲಿ ಹೋತಂತಂದ್ರ ಏನಾದ್ರು ಮತ್ತೆ ಏನಾದ್ರು ಅಭಿವೃದ್ಧಿ ಆಗ್ಬೇಕಂತಂದ್ರ ಕತಿಮ ಸೈನ್ಸ್ ಕಾಲೇಜ್ ಅನ್ನು ಕಾಮರ್ಸ್ ಕಾಲೇಜ್ ಮಂಜೂರು ಆಗಿತ್ತು ಸರ್. ಮತ್ತೆ ಈಗ ಅಲ್ಲಿ ಜಾಗನೇ ಇಲ್ಲ, ಇದನ್ನ ಕಟ್ಟಣ ಇಲ್ಲ ಅಂದಾಗ ಮತ್ತೆ ಯಾಕೆ ಇದು ಮಾಡ್ಬೇಕಂತ ಹೇಳಿ ಇರ್ತಲ್ಲ. ಈಗ ನಮ್ಮದೊಂದು ಒತ್ತಾಯ ಸರಿ, ಇನ್ನ 2 ರೂಮ್ಗಳು ತ್ವರಿತವಾಗಿ 2 ರೂಮ್ ಆಗ್ಬೇಕು, ಇಲ್ಲಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಸ್ಥಳಾಂತರ ಆಗ್ಬೇಕು. ಮತ್ತೆ ಫಲಿತಾಂಶದ ಕೊರತೆ ಇಲ್ಲ ಸರ್, ಉಪನ್ಯಾಸಕನೂ ತೊಂದ್ರೆ ಇಲ್ಲ. ಮತ್ತೆ ಈಗ ಏನಾಗಿತ್ತು ಅಂದ್ರೆ ಸುತ್ತಮುತ್ತ ಒಂದು 20-25 ಹಳ್ಳಿ ಜನಸಂಖ್ಯೆ ಬರ್ತದೆ ಸರ್ ಅಲ್ಲಿ ನಮ್ಗೆ ಎಲ್ಲಾ ವಿದ್ಯಾರ್ಥಿಗಳು. ಮತ್ತೀಗ ಅದಕ್ಕೆ ಫಲಿತಾಂಶನು ಪ್ರತಿ ವರ್ಷ ಪ್ರಥಮ ದ್ವಿತೀಯ ತೃತೀಯ ಅಂತ ಬಂದೇ ಬರ್ತದೆ ಸರ್, ಮತ್ತೆ ಉಪನ್ಯಾಸಕರದ್ದು ಯಾವ್ದೇ ತೊಂದರೆ ಇಲ್ಲ. ಏನಿಲ್ಲ ಸರ್, ಶಿಕ್ಷ ಉಪನ್ಯಾಸಕರ ಕೊರತೆ ಇಲ್ಲ, ಕಲಿಕೆ ಸಮಸ್ಯೆ ಇಲ್ಲ ನಮಗೆ. ಸೇರ್ಸಿ ಇದ್ರ ಈಗೇನಾಗಿತ್ತು ಸರ್, ನಮ್ಗೆ 2000 ಉದ್ಘಾಟನೆ ಆಗಿಲ್ಲ ಅಂತ ಹೇಳ್ತಾ ಇದಾರಲ್ಲ ಈ ಕಟ್ಟಡ. ಹೌದ್ ಸರ್, ಮತ್ತೆ ಉದ್ಘಾಟನೆ ಮಾಡಿಲ್ಲ ಸರ್, ಮತ್ತೆ 2017-16 ಕಂಪ್ಲೀಟ್ ಆಗ್ಬಿಡತ್ತೆ ಸರ್. ಈಗ ನಾವೇನ್ ಸರ್, ಉದ್ಘಾಟನೆ ಮಾಡಿ ಪೂಜೆ ಈಗ ಅವ್ರ ಏನಂತಾರೆ, ನಾವು ಡಿ ಡಿ ಫೈರ್ನ ಹೋಗಿ ವಿಚಾರ ಸರ್, ಈಗ ಕ್ಲಾಸ್ ರೂಮ್ ಅಕಸ್ಮಾತ್ ನೀವು ಬಂದು ಸ್ಥಳೀಯವಾಗಿ ಸ್ಥಾನಿಕ ಹೋಗಿ ಬಂದು ಚೌಕಾಶಿ ಮಾಡಿ, ಅಲ್ಲಿ 2 ರೂಮ್ ಅದಾವ, 2 ರೂಮ್ನ್ಯಾಗ ಅಕಸ್ಮಾತ್ ತರಗತಿ ನಡೆಸಿದ್ರಪ್ಪ ಅಂತಂದ್ರೆ ಎಲ್ಲಿ ಕುಂದಿರ್ಬೇಕು ಅವರು? ಇಲ್ಲಿಕಂದ್ರೆ ಒಂದು ಶೆಡ್ ಹಾಕಿಕೊಡ್ತೀರಿ, ಶೆಡ್ನ್ಯಾಗ ಕುಂದಿರ್ಸ್ಕೊಂಡ್ರೆ ಉಪನ್ಯಾಸಕರನ್ನ ಅದನ್ನ ಬೇಡ್ತಾರೆ. ಅದಕ್ಕೆ 2 ಸರ್ಕಾರದಿಂದ ಆಗ್ಲಿ ನಿಮ್ದು ಶಿಕ್ಷಣ ಪದವಿ ಪೂರ್ವ ಶಿಕ್ಷಣ ನಡೆಯಕ್ಕಿಂತ ಯಾವ್ದಾದ್ರು ಅನುದಾನದಾಗ್ರ ಆಗ್ಲಿ ಅಥವಾ ಶಾಸಕರಿಗೆ ಹೇಳ್ರಿ ಅಥವಾ ಯಾರಿಗಾದ್ರೂ ಸರ್ಕಾರಕ್ಕೆ ಗಮನಕ್ಕೆ ತಂದ್ಕೇಸಿ 2 ರೂಮ್ ಕೊರತೆ ಐತೆ ಅಂತ ಹೇಳಿಕೆ ಮಾಡ್ರಿ. ಈಗ ಅನುಕೂಲ ಐತ್ರಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಳಗ 4 ರೂಮ್ ಐತಿ, ಅದನ್ನ ಅದ್ ಮುಂದಿಟ್ಟು ಒಂದ್ ಕೇಸ್ ಹೋದ್ರ ಅಂದ್ರೆ ಪಾಪ ಅದು ಹಿರಿಯ ಪ್ರಾಥಮಿಕ ಶಾಲೆ ಮಕ್ಳಿಗಿನ ತೊಂದರೆ ಇಲ್ಲ ಸರ್. ಈಗ ಅವ್ರು 4 ರೂಮ್ ಕೊಟ್ಬಿಟ್ಟಾರ ಆಲ್ರೆಡಿ. ಈಗೇನ ನಾವ್ ಏನಂದಿದ್ವಿ ಸರ್, ನಮ್ಗ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಮಂಜೂರು ಮಾಡ್ಬೇಕಂತ ನಮ್ಮ ಊರವ್ರದ್ದು ಬಹಳ ಒತ್ತಾಯ ಇತ್ತು, ಬಟ್ ನಮ್ಗೆ ಇಲ್ಲಾತಪ್ಪ ಅಂತ ಅನುಕೂಲ ಆಗ್ತಂತೆ. ಅನುಕೂಲ ಆಗಿ ಮತ್ತೆ ಜಾಗ ಇಲ್ಲ ಅಂತ ಹೇಳ್ಕೇಸಿ ನೀವು ಮತ್ ಬೇರೆ ಕಡೆ ಹೋಗ್ಬಾರ್ದು ಅಂತ ಹೇಳ್ಕೇಸಿ ನಾವೆಲ್ಲರೂ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಮತ್ತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇವ್ರಿಗೆ ಹೆಡ್ ಮಾಸ್ಟರ್ಗೆ ಮತ್ತೆ ಅಲ್ಲೆಲ್ಲ ಎಸ್ ಡಿ ಎಂ ಸರ್ಗೆ ಎಲ್ಲರಿಗೆ ಮಾಡ್ಕೊಂಡು ಹೆಂಗಾರ ಮಾಡ್ರಿ ಒಂದಿಟ್ ಕಟ್ಟಡ ಆಗಿ ಅದ ಹೊಸ ಕಟ್ಟಡಕ್ಕೆ ಹೋಗುತ್ತಾನು ಸ್ವಲ್ಪ ನಮ್ಗೊಂದಿಟ್ಟು ಅನುಕೂಲ ಮಾಡಿ. ಏ ಸರ್ 2 ಸರ್ ಹೇಳಿ ಸರ್, 2-3 ಸರ್ ನಾನು ಖುದ್ದಾಗಿ ಹೋಗಿನಿ. ಆದ್ರೆ ಈಗ ಬಂದದ್ದು ಅವ್ರು ಹೊಸದಾಗಿ ಬಂದಿರ್ತಾರೆ ಸರ್ ಅವರು. ಈಗ ಈ ಮುಂಚೆ ಇದ್ದವ್ರಿಗೆ ಅವ್ರಿಗೆ ಡಿ ಡಿ ಫೈರ್ಗೆ ನಾವು ಖುದ್ದಾಗಿ ಸರ ಇನ್ನು 2 ರೂಮ್ ಮಂಜೂರು ಮಾಡ್ತೀರಿ ಅಂತಂದ್ರೆ ಈ ಒಂದು ವರ್ಷ ಏನು 2 ವರ್ಷದಿಂದ ಅದು 2 ರೂಮ್ಗಳನ್ನು ಮಂಜೂರು ಆಗಿತ್ತು ಸರ್. 2-3 ರೂಮ್ ಮಂಜೂರು ಆಗಿತ್ತಂದ್ರೆ ಆಯ್ತು ಹೆಂಗಾರ ಮಾಡಿ ಕಟ್ಟರ್ ಮಾಡ್ತಿರ್ತಾರೆ, ಕಟ್ಟರ್ ಮಾಡಿಸ್ಕೇಸಿ ಒಟ್ಟ ಉದ್ಘಾಟನೆ ಮಾಡಿಸ್ಕೇಸಿ ಅಲ್ಲಿಗೆ ಸ್ಥಳಾಂತರ ಮಾಡ್ರಿ ಅಂತ ಹೇಳಕ್ಕೆ ತಂದಿದ್ದೀವಿ ರೀ. ಅದ ನಂತರದಲ್ಲಿ ಅವ್ರಿಗೆ ಒಟ್ಟ ಅದಕ್ಕೆ ಅದು ಹೊಳ್ ಮತ್ತೆ ಏನಾದ್ರೂ ಅದಕ್ಕೆ ಏನಾಯ್ತು ಅನ್ನೋದನ್ನು ಅವ್ರು ಹೇಳಿಲ್ಲ ಸರ್.
ಈಗ ನಮಗ್ ಇನ್ನೊಂದ್ರೆ ಕಣ್ಣಾರೆ ನಾವು ಕಣ್ಣು ನಾವು ಗ್ರಾಮಸ್ಥರಾಗಿ ಸ್ಥಳೀಯರಾಗಿ ಇರೋದ್ರಿಂದ ನಮ್ಗೆ ಕಣ್ಣಾರೆ ಕಂಡೇ ಬೇರೆ ಇತ್ತಂದ್ರೆ ಪ್ರಾರಂಭದಿಂದ ಹಿಡ್ಕೊಂಡು ಇಲ್ಲಿವರೆಗೆ ನಮ್ಗೆ ಅದಕ್ಕೆ ಕಾಲೇಜ್ ಇದೆ ಅಂತಂದ್ರೆ ಈಗ ಅಲ್ಲಿ ನಾವು ವ್ಯವಸ್ಥೆ ನೋಡ್ತಿರ್ತೀವಿ ಇದನ್ನಂತ ಹೇಳ್ಕೆ ನಮ್ಗೆ ಅಲ್ಲೇ ಇರ್ತೈತಿ. ಪ್ರಿನ್ಸಿಪಾಲ್ ತೊಂದರೆ ಆಕತ್ರಿ ಮತ್ತೆ ಉಪನ್ಯಾಸಕರು ತೊಂದರೆ ಆಕತ್ರಿ. ಅದಕ್ಕೆ ಈಗ ಇನ್ಯಾರು ಮಾತಾಡ ಮತ್ತೆ ಈಗ ಅವ್ರು ಹೋಗಣ ನಮ್ಗೆ ಇಲ್ರಿ ಬೇಡ ನೀವು ಇಲ್ಲಿಂದ ಕಿತ್ಕೊಂಡು ಅಲ್ಲಿಗೆ ಹೋಗಂತಂತಂದ್ರೆ ಅವ್ರ ತರಗತಿ ಹೇಳಿದ್ರಂದ್ರೆ ಬಂದ್ ಕೇಸ್ ಬೈಲಾನಿರ್ಬೇಕು. ಅಲ್ಲ ಯಾವುದೇ ಒಂದು ಸರ್ಕಾರಿ ಕಾಲೇಜ್ ಆಗಿರ್ಲಿ ಅಥವಾ ಶಾಲೆ ಆಗ್ಲಿ ಯಾವ್ದನ್ನೇ ಒಂದು ಕಟ್ಟಡ ನಿರ್ಮಾಣ ಆಗ್ಬೇಕು ಅಂದ್ರೆ ಮೊದಲೇ ಎಲ್ಲ ಪ್ಲಾನ್ ಮಾಡ್ಕೊಳ್ಬೇಕಾಗತ್ತೆ. ಇಂಜಿನಿಯರ್ಸ್ ಹಾಕ್ತಾರೆ. ಸರಿ ಸರ್, ಅದಕ್ಕೆ ನಾವು ಒಪ್ಕೋತೀನಿ ಸರ್. ನೀವ್ ಅಂದಿದ್ದು ಕರೆಕ್ಟ್ ಐತಿ. 55 ಲಕ್ಷ ರೂಪಾಯಿದಾಗ ಅನುದಾನದೊಳಗ ಆಗ ಮಂಜೂರು ಆಗಿತ್ತು 55 ಲಕ್ಷ. ಟೋಟಲಿ ಅದು ಕಾಲೇಜ್ ಕಟ್ಟಡಕ್ಕ 55 ಲಕ್ಷ ಮಂಜೂರು ಆಗಿತ್ತು. 55 ಲಕ್ಷದೊಳಗ ಅವ್ರು ಮೊದಲೇ ಏನ್ ಪ್ಲಾನ್ ಮಾಡಿದ್ರು ಆಗಲ್ಲ ಆ ಅಮೌಂಟ್ಕ ಅದಕ್ಕೆ ಏನ ಸರಿವಂತ ಏನಿದನ ಗೊತ್ತಿಲ್ಲ. ಒಟ್ಟ ಅದು 2 ರೂಮ್ಗಳನ್ನ ಮಾತುಕತೆ ಅಂದ್ರೆ ಸರ್ ಸ್ಟ್ರೆಂತ್ 100 ಒಟ್ಟ ಅಂದ್ರೆ ಪ್ರಥಮ ಮತ್ತೆ ದ್ವಿತೀಯ ಎರಡು ಕೂಡಿ ಒಂದು 100 ವಿದ್ಯಾರ್ಥಿಗಳು ಕುಡಿದಿರುವಂತ ದೊಡ್ಡ 2 ರೂಮ್ಗಳನ್ನ ದೊಡ್ಡ ಮಾಡಿರ್ತಾರ ಸರ್. ಅವ್ರಿಗೆ ಏನ್ ಕಲ್ಪನೆ ಬಂತು ಏನಿಲ್ಲ ಗೊತ್ತಿಲ್ಲ. ಮತ್ತೆ ಅದ್ ಮುಂದೆ ಇವ್ರು ಏನೇ ಹೇಳಿದ್ದಿಲ್ಲ. ನಾವೆಲ್ಲ ಕಂಪ್ಲೀಟ್ ಆಯ್ತು 2016-17 ರೂಪಾಯಿ ಕಂಪ್ಲೀಟ್ ಆಯ್ತು. ನಾವ್ ಇಲ್ಲಿ ಇವತ್ ಮಾಡೋ ಸರ್ ನಾಳೆ ಮಾಡ್ತಾರ ನಾವು ಈಗ ಹಿಂದೆ ಕೊಟ್ಬಿಟ್ಟಿದ್ವಿ ಸರ್. ಅದಕ್ಕೆ ದಯವಿಟ್ಟು ಅದಕ್ಕೆ ತಮ್ಮ ಮಾಧ್ಯಮದ ಮೂಲಕ ಆದ್ರೂ ಒಟ್ಟು ನಮ್ಗೆ ಅದು ಉದ್ಘಾಟನೆ ಆಗಿ ಮಕ್ಳಿಗೆ ಒಂದಿಟ್ಟು ಅನುಕೂಲ ಆಗ್ತಪ್ಪ ಅಂತ ಸುತ್ತಮುತ್ತ ಹಳ್ಳಿಯವರಿಗೆ ಅನುಕೂಲ ಆಗತ್ತೆ ಅನ್ನೋದು ನಮ್ಮ ಮತ. ಧನ್ಯವಾದಗಳು ಹನುಮಂತ ಅವರೇ ಜೊತೆಗೆ ಮಾತನಾಡಿದ್ದಕ್ಕೆ. ಇನ್ನು ಈ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜನ್ನ ಕಟ್ಟಬೇಕಾದ್ರೆ ನೋಡಿ ಪ್ಲಾನಿಂಗ್ ಮಾಡಬೇಕಾಗತ್ತೆ. ಯಾವುದೇ ಒಂದು ಕಾಲೇಜನ್ನು ನಿರ್ಮಾಣ ಮಾಡಿ ಅಥವಾ ಶಾಲೆನ ನಿರ್ಮಾಣ ಮಾಡಿ ಎಲ್ಲದಕ್ಕೂ ಕೂಡ ಒಂದು ಪ್ಲಾನಿಂಗ್ ಇರುತ್ತೆ. 2 ರೂಮಿನ ಒಂದು ಪದವಿ ಪೂರ್ವ ಕಾಲೇಜು ಬಹುಶಃ ನಮ್ಮ ಸ್ವತಂತ್ರ ಭಾರತದಲ್ಲಿ ಅದರಲ್ಲೂ ಕೂಡ ಅಭಿವೃದ್ಧಿ ಹೊಂತಾ ಇರುವಂತಹ ಅಭಿವೃದ್ಧಿಶೀಲ ರಾಷ್ಟ್ರದಲ್ಲಿ 2 ರೂಮ್ಗಳ ಒಂದು ಪದವಿ ಪೂರ್ವ ಕಾಲೇಜನ್ನು ಮೊದಲ ಬಾರಿಗೆ ನೀವು ನೋಡಿರಬಹುದು. ಆದರೆ ನೋಡ್ತಾ ಇದ್ದೀರಾ ದೃಶ್ಯಾವಳಿಯಲ್ಲಿ 2 ರೂಮ್ಗಳನ್ನು ಮಾತ್ರ ನಿರ್ಮಾಣ ಮಾಡಿದ್ದಾರೆ. ಪ್ರಿನ್ಸಿಪಾಲ್ ಆಗಿರಬಹುದು ಅಥವಾ ಬರುವಂತಹ ಪ್ರೊಫೆಸರ್ಗಳು ಎಲ್ಲಿ ಕೂಡಬೇಕು ಏನು ಮಾಡಬೇಕು ಅದೇ ರೀತಿಯಾಗಿ ಕುಡಿಯೋ ನೀರಿನ ವ್ಯವಸ್ಥೆ ಅಥವಾ ಊಟ ಮಾಡೋದಕ್ಕೋ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಇಲ್ಲದೆ ಅನ್ಪ್ಲ್ಯಾನ್ಫುಲ್ಲಾಗಿ ಅಂದರೆ ಸಂಪೂರ್ಣವಾಗಿ ಮೂರ್ಖತನದಿಂದ ಕೂಡಿರುವಂತಹ ಒಂದು ಪ್ರಾಜೆಕ್ಟ್ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಯಾರು ಈ ಒಂದು ಪ್ರಾಜೆಕ್ಟ್ಗೆ ಯಾರು ಅನುಮತಿಯನ್ನು ಕೊಟ್ಟರೋ ಅನುಮತಿ ಕೊಟ್ಟಂತಹ ಘನಂದಾರಿ ಬಹುದೊಡ್ಡ ಬ್ರಿಲಿಯಂಟ್ ಇಂಜಿನಿಯರ್ ಯಾರೋ ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಆದರೆ 5 ವರ್ಷ ಆಯಿತು. 5 ವರ್ಷದಲ್ಲಿ ಈವರೆಗೆ ಸಂಪೂರ್ಣವಾಗಿ ಒಂದು ಪಾಳು ಬಿದ್ದಂತಹ ಭೂತ ಬಂಗಲೆಯಾಗಿ ಇದು ನಿರ್ಮಾಣ ಆಗಿದೆ. ಇದೀಗ ಗ್ರಾಮಸ್ಥರು ಸ್ವಲ್ಪ ದೂರ ಇದೆ, ಹೀಗಾಗಿ ಯಾರೂ ಕೂಡ ಹೋಗೋದಿಲ್ಲ. ಹೀಗಾಗಿ ಅನೇಕರು ಅಲ್ಲಿ ಬಂದು ಅನೈತಿಕ ಚಟುವಟಿಕೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಹೀಗಾಗಿ ಯಾರೂ ಕೂಡ ಅಲ್ಲಿಗೆ ಹೋಗ್ತಾ ಇಲ್ಲ. ಇನ್ನು ಮತ್ತೊಂದೆಡೆಯಲ್ಲಿ ಪ್ರೊಫೆಸರ್ಗಳು ಯಾರಿದ್ದಾರೆ ಅವರಿಗೂ ಕೂಡ ಅಲ್ಲಿ ಹೋಗಿ ಮಕ್ಕಳನ್ನು ನೀವು ಪಾಠವನ್ನು ಮಾಡಿ ಅಂತ ಹೇಳೋದಕ್ಕೂ ಕೂಡ ನಮಗಾಗ್ತಾ ಇಲ್ಲ. ಯಾಕಂದರೆ ಅವರಿಗೂ ಕೂಡ ಕೂಡೋದಕ್ಕಲ್ಲಿ ಜಾಗ ಇಲ್ಲ. ಕೇವಲ 2 ರೂಮ್ಗಳು ಮಾತ್ರ ಇದೆ, PUC ಫಸ್ಟು, PUC ಸೆಕೆಂಡು. ಅದು ಬಿಟ್ಟರೆ ಪ್ರಿನ್ಸಿಪಾಲ್ರು ಹಾಗೆ ಪ್ರೊಫೆಸರ್ಗಳೇನಿರ್ತಾರೆ ಅವರು ಎಲ್ಲಿ ಕೂರಬೇಕು ಅನ್ನುವಂತಹ ಪ್ರಶ್ನೆ ಇದೆಯಲ್ಲ, ಅದಕ್ಕೆ ಮಾತ್ರ ಉತ್ತರ ಸಿಗ್ತಾ ಇಲ್ಲ. ಇನ್ನು ಅದೇ ರೀತಿಯಾಗಿ ಬಾಗಲಕೋಟೆಯ DDPI BK Nandan ಅವರಿಗೆ ನಾವು ಫೋನನ್ನು ಮಾಡ್ತಾ ಇದ್ದೀವಿ. ಆದರೆ ಅವರು ಫೋನ್ ತೆಗೆಯುವಂತಹ ಕೆಲಸವನ್ನು ಮಾಡ್ತಾ ಇಲ್ಲ. ಇವರೆಲ್ಲರೂ ಕೂಡ ನಮ್ಮ ಭವಿಷ್ಯ ಭಾರತವನ್ನು ರೂಪಿಸುವಂತಹ ಅಧಿಕಾರಿಗಳು. ಇವರ ಪಾತ್ರ ಬಹಳಷ್ಟಿರುತ್ತೆ ಅಲ್ಲ, ಯಾಕಂದರೆ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಬೇಕು ಇವರೆಲ್ಲ. ಅದೇ ರೀತಿಯಾಗಿ ನಮ್ಮ ಭಾರತದ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕು. ಅಂತಹ ಭವಿಷ್ಯ ಭಾರತವನ್ನು ನಿರ್ಮಾಣ ಮಾಡಬೇಕಾಗಿರುವಂತಹ ಅಧಿಕಾರಿಗಳಿಗೆ ನೀವು ಫೋನ್ ಮಾಡಿದಾಗ ಅವರು ಫೋನ್ ತೆಗೆಯೋದಿಲ್ಲ, ಯಾಕಂದರೆ ಅಷ್ಟೊಂದು ಬ್ಯುಸಿ ಇರ್ತಾರೆ ಪಾಪ. ಇನ್ನು ಈ ಒಂದು ನಿರ್ಲಕ್ಷ್ಯ ಇದೆಯಲ್ಲ, ಇದು ನಮ್ಮ ದೇಶದ ಒಂದು ಬಹುದೊಡ್ಡದಾಗಿರುವಂತಹ ನಿರ್ಲಕ್ಷ್ಯಕ್ಕೆ, ಅದೇ ರೀತಿಯಾಗಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡೋದಕ್ಕೆ, ಹಾಳಾಗೋದಕ್ಕೆ ಬಹುದೊಡ್ಡದಾಗಿರುವಂತಹ ಒಂದು ನಿರ್ಲಕ್ಷ್ಯ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಅಧಿಕಾರಿಗಳಿಗೆ ಫೋನ್ ಹಚ್ಚಿದ್ರೆ ಅಧಿಕಾರಿಗಳು ರಿಸೀವ್ ಮಾಡುವಂತಹ ಕೆಲಸ ಮಾಡೋದಿಲ್ಲ. ಇನ್ನು ಮತ್ತೊಂದೆಡೆಯಲ್ಲಿ ಈಸಿಯಾಗಿ ಸಂಬಳ ಸಿಕ್ಬಿಡುತ್ತಲ್ಲ ನಮ್ಮಲ್ಲಿ, ಬಹಳಷ್ಟು ಈಸಿಯಾಗಿ ಕೆಲಸ ಮಾಡಿದ್ರೋ ಇಲ್ವೋ ಬಿಟ್ಟರೋ ಇಲ್ವೋ ಯಾವುದನ್ನು ಕೂಡ ಕೇಳೋದಕ್ಕೆ ಯಾರೂ ಇರಲ್ಲ. ಒಂದು ವೇಳೆ ನೀವೇನಾದರೂ ಕೇಳಿದ್ದೆ ಆದರೆ ಅಲ್ಲಿ ರಾಜಕೀಯ ಎಂಟರ್ ಆಗುತ್ತೆ, ರಾಜಕೀಯ ಅವರನ್ನು ಕಾಪಾಡುವಂತಹ ಕೆಲಸವನ್ನು ಮಾಡುತ್ತೆ. ಕೃಪಾ ಪೋಷಿತರು ಇವರೆಲ್ಲರೂ ಕೂಡ. ರಾಜಕೀಯ ಅನ್ನುವಂತಹ ಒಂದು ಅನಿಷ್ಟ ಪದ್ಧತಿ, ನಮ್ಮ ದೇಶದಲ್ಲಿ ಇರುವಂಥ ಅನಿಷ್ಟ ಪದ್ಧತಿ ಅದು ರಾಜಕೀಯ. ಅದರಲ್ಲೂ ಧಾರ್ಮಿಕ ರಾಜಕಾರಣ ಅನ್ನುವಂಥದ್ದು ಇದೆಯಲ್ಲ, ಅದು
ಈ ದೇಶದಲ್ಲಿ ಒಂದು ಬಹುದೊಡ್ಡ ಅನಿಷ್ಟ ಪದ್ಧತಿ, ಆ ಅನಿಷ್ಟ ಪದ್ಧತಿಗೆ ಬಲಿಯಾಗ್ತಾ ಇರುವಂಥದ್ದಿದೆ ಅಲ್ಲ, ಅದು ನಮ್ಮ ದೇಶದ ಭವಿಷ್ಯ, ಭಾರತದ ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳು ಇದನ್ನು ಅರ್ಥ ಮಾಡಿಕೊಳ್ಬೇಕು.